ಇನ್ನೊಂದು ರಾಜಕೀಯದ ಸುದ್ದಿಯೇ ಇದೆ, ಅದು ತುಮಕೂರು ಲೋಕಸಭಾ ಕ್ಷೇತ್ರದ ಕುರಿತಂತೆ. ಆ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಕಮಲ ದಳ ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಮಂಡ್ಯ ರೀತಿಯಲ್ಲೇ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಅಭ್ಯರ್ಥಿಗಳು ಯಾರು ಅನ್ನೋದೇ ಬಹಳ ದೊಡ್ಡ ಕುತೂಹಲ ಇದೆ. ರಂಗೇರಿದ ತುಮಕೂರು ಲೋಕಸಭಾ ಕಣ, ಮೈತ್ರಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಬಹಳ ದೊಡ್ಡ ಟೆನ್ಷನ್ ಆಗಿದೆ ಪಕ್ಷಕ್ಕೆ. ಲೋಕ ಕದನವನ್ನ ಗೆಲ್ಲೋದಕ್ಕೆ ಮೂರು ಪಕ್ಷಗಳು ರಣತಂತ್ರವನ್ನ ಹೆಣಿತಾ ಇದೆ. ಮತ್ತೊಂದು ಕಡೆ ಆಕಾಂಕ್ಷಿಗಳ ಪಟ್ಟಿ ಬಹಳ ಜೋರಾಗಿದೆ ತುಮಕೂರು ಕ್ಷೇತ್ರದಲ್ಲೂ ಕೂಡ. ಮುದ್ದ ಹನುಮೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತಲೇ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಆದ್ರೆ ಅದಕ್ಕೆ ಈಗ ವಿರೋಧ ವ್ಯಕ್ತವಾಗಿದೆ. ಪಕ್ಷ ಸೇರ್ಪಡೆ ತಡೆಯೋದಕ್ಕೆ ಗೌರಿ ಶಂಕರ್ ಕಾರ್ಯತಂತ್ರವನ್ನ ಹೆಣೆದಿದ್ದಾರೆ. ಮೈತ್ರಿ ಆದ ನಂತರ ಅಲ್ಲಿ ಮುನಿಸ್ಕೊಂಡು ಕಾಂಗ್ರೆಸ್ ಪಕ್ಷವನ್ನ ಸೇರಿದಂತಹ ಗೌರಿಶಂಕರ್ ಅವರು ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಪರಮೇಶ್ವರ ಆಪ್ತ ಹಾಲಪ್ಪ ನಿವಾಸದಲ್ಲಿ ಎಲ್ಲರೂ ಕೂಡ ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. ಮುದ್ದ ಹನುಮೇಗೌಡರ ವಿರೋಧಿಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಮಹತ್ವದ ಸಭೆ ನಡೆಸಿದ್ದಾರೆ. ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಮುರಳೀಧರ್ ಹಾಲಪ್ಪ. ಮೈತ್ರಿ ವಿರೋಧಿಸಿ ಕಾಂಗ್ರೆಸ್ ಸೇರಿದಂತಹ ಮಾಜಿ ಶಾಸಕ ಗೌರಿಶಂಕರ್, ಮುದ್ದೆ ಹನುಮೇಗೌಡರ ವಿರೋಧಿಗಳೆಲ್ಲ ಸೇರಿಕೊಂಡು ಒಂದು ಮಹತ್ವದ ಸಭೆಯನ್ನ ತುಮಕೂರಲ್ಲಿ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಸೋಲಿಸಬೇಕು ಅಂತ ಹೇಳುತ್ತಲೇ ಹಾಲಪ್ಪ ಪರ ಬ್ಯಾಟ್ ಬೀಸಿದ್ದಾರೆ. ಹಾಲಪ್ಪಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸ್ತೀವಿ ನಾವು ಅಂತ ಗೌರಿಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ಮುದ್ದ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆಯ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ಆಕ್ರೋಶ, ಪಕ್ಷದಲ್ಲೇ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗ್ಲಿ ಗೆಲ್ತಾರೆ. ಈಗ ಹಾಲಪ್ಪನವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಅಪೀಲ್ ಮಾಡ್ತೀರಾ ತಾವು ಕೂಡ? ಬಾಬಾ ಹಾಲಪ್ಪ ಜೆಂಟಲ್ಮ್ಯಾನ್, ಕೆಲಸ ಮಾಡೋರೇ ಬಹಳ ವರ್ಷಗಳಿಂದ ಅವರು ಬೇಡಿಕೆ ಇಟ್ಟು ಕೆಲಸ ಮಾಡಿರೋದು ನಿಜಾನೇ. ಅದು ಎಲ್ಲೂ ಕೂಡ ಇಡೀ ಜಿಲ್ಲೆನಲ್ಲಿ ಅವ್ರದೇ ಆದಂತಹ ಚಾಪ್ ಮೂಡಿಸುವಂಥದ್ದು, ಪ್ರತಿಯೊಂದು ರಂಗದಲ್ಲೂ ಕೂಡ ಕೆಲಸ ಮಾಡೋ ಶ್ರಮ ಹಾಕೋರು ಪಕ್ಷಕ್ಕೋಸ್ಕರ. ಟಿಕೆಟ್ ಕೊಡೋದಾದ್ರೆ ಮೊದಲು ಹಾಲಪ್ಪನವ್ರಿಗೆ ಕೊಡಿ, ಅಕಸ್ಮಾತ್ ಅವ್ರಿಗೆ ಕೊಡದೆ ತಮ್ಗೆ ಕೊಡಿ ಅಂತನಾ? ಏನು ಆ ಥರ ಇದೆ ಆ ಡಿಮ್ಯಾಂಡ್ ಯಾವುದು ಸದ್ಯಕ್ಕಿಲ್ಲ. ತಾವು ಬಹಳ ಬುದ್ಧಿವಂತರು ಮಾತಾಡ್ತೀರಿ ಗೊತ್ತಿಲ್ಲ. ಯಾರಿಂದ ಬಂದಿತ್ತು ಏನು ಇಲ್ಲ ನೋಡು ಬ್ರದರ್, ಚರ್ಚೆ ಬೇಡ. ಹೈಕಮಾಂಡ್ ತೀರ್ಮಾನ ಅತಿ ಶೀಘ್ರವಾಗಿ ಅಧಿವೇಶನ ಮುಗಿತದೆ, ಮುಗಿದ ತಕ್ಷಣ ಒಂದು ಒಳ್ಳೆ ನ್ಯೂಸ್ನ ಹೈಕಮಾಂಡ್ ಕೊಡುತ್ತೆ. ಇವತ್ತೊಂದು ಒಳ್ಳೇದು ಕೊಡಿ ಅಲ್ಲ ನಮ್ಗೆ, ಅದೇ ಒಂದು ಒಳ್ಳೆ ನ್ಯೂಸ್ ಕೊಟ್ಟಾದ್ಮೇಲೆ ನಾನೇ ನಿಮಗೆ ಪ್ರೆಸ್ ಮೀಟ್ ಮಾಡಿ ನಾನು ಹಾಲಪ್ಪನವ್ರು ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಒಳ್ಳೆ ಪ್ರೆಸ್ ಮೀಟ್ ಮಾಡ್ತೇವೆ. ಮೂರು ಕ್ಷೇತ್ರ ಲೋಕಸಭೆ ಅಲ್ಲ, ಅದು ಪ್ರಶ್ನೆ ಬರೀ ನಮ್ಮ ಜಿಲ್ಲೆ ಮಾತ್ರ ಮಾತಾಡಲ್ಲ, ನಮ್ಮ ಲೋಕಸಭೆ ನಮ್ಮ ಜಿಲ್ಲೆಗೆ ಸೇರಿದಂಗೆ. ಯಾವಾಗ ಫೈನಲ್ ಆಗ್ಬೇಕು ಸರ್? ಮೋಸ್ಟ್ಲಿ ಗೊತ್ತಿಲ್ಲ, ಈ ಮೋಸ್ಟ್ಲಿ ಈ ತಿಂಗಳು ಅಧಿವೇಶನ ಆದ್ಮೇಲೆ ಈ ತಿಂಗಳು ಕೂತ್ಕೊಂಡು ಫೈನಲ್ ಮಾಡ್ಬೋದು ಅಂತ ಕಾಣಿಸ್ತದೆ. ಸೊ ಅತಿ ಶೀಘ್ರವಾಗಿ ಮೂರ್ನಾಲ್ಕು ದಿವಸ ಒಂದು ವಾರ ನಿಮಗೆಲ್ಲ ಗೊತ್ತಾಗುತ್ತೆ ಏನೇನಾಗ. ಕಾಂಗ್ರೆಸ್ ಅಭ್ಯರ್ಥಿ ದುರ್ಗ ಮೂರು ಕ್ಷೇತ್ರಗಳನ್ನ ಗೆದ್ದು ಅದನ್ನ ಎಸಿಸಿಗೆ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಅದು ಬಗ್ಗೆ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ, ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ. ಕೇವಲ ಗ್ರಾಮಾಂತರ ಕ್ಷೇತ್ರದವ್ರು ಮಾತ್ರ ಹೆಚ್ಚಿಗೆ ಮಂದಿ ಸೇರಿದ್ರಿ, ಮೂರು ಲೋಕಸಭಾ ಕ್ಷೇತ್ರದ್ದು ಚರ್ಚೆ ಹೇಗಾಯ್ತು? ಅಲ್ಲ ಈಗ ಅಧ್ಯಕ್ಷರು ಇದಾರಲ್ಲ, ಇಲ್ಲೇ ಅಧ್ಯಕ್ಷರ ಅಪೇಕ್ಷೆ ಹೆಚ್ಚೇನಂತ ಹೇಳಿರೋದು ಅವ್ರು ಇದಾರೆ ನಿಜ ಇಲ್ಲ, ಅವ್ರು ಇರೋದ್ರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ. ಅವರು ದುರ್ಗ ಮೂರು ಕ್ಷೇತ್ರಗಳನ್ನ ಗೆದ್ದು ಅದನ್ನು ಎಸಿಸಿಗೆ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ. ಅದು ಬಗ್ಗೆ ಒಗ್ಗಟ್ಟಾಗಿ ಯಾವುದೇ ವ್ಯತ್ಯಾಸಗಳಿಲ್ಲದಂಗೆ, ಯಾವುದೇ ಅಸಮಾಧಾನ ಇಲ್ಲದಂಗೆ ಅತ್ಯಂತ ಅಧಿಕ ಮತದಿಂದ ಅರ್ಪಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನ. ಕೇವಲ ಗ್ರಾಮಾಂತರ ಕ್ಷೇತ್ರದವ್ರು ಮಾತ್ರ ಹೆಚ್ಚಿಗೆ ಮಂದಿ ಸೇರಿದ್ರಿ, ಮೂರು ಲೋಕಸಭಾ ಕ್ಷೇತ್ರದ್ದು ಚರ್ಚೆ ಹೇಗಾಯ್ತು? ಅಲ್ಲ ಈಗ ಅಧ್ಯಕ್ಷರು ಇದಾರಲ್ಲ, ಇಲ್ಲೇ ಅಧ್ಯಕ್ಷರ ಅಪೇಕ್ಷೆ ಏನಂತ ಹೇಳಿರೋದು ಅವ್ರು ಇದಾರೆ ನಿಜ ಇಲ್ಲ, ಅವ್ರು ಇರೋದ್ರಿಂದ ಅವರು ಎಲ್ಲ ಕಡೆನೂ ಈಗ ಮೀಟಿಂಗ್ಗಳು ಮಾಡ್ತಾರೆ. ಅವರು ಅಲ್ಲ ಗೊತ್ತಿಲ್ಲ, ಅದು ಚರ್ಚೆ ಆಗ್ತಾ ಐತೆ, ಚರ್ಚೆ ಆಗ್ತಾರೋದು ನಿಜಾನೇ. ಅತಿ ಶೀಘ್ರವೂ ಕೂಡ ಸೇರ್ಪಡೆ ಆಗ್ತಾರೆ ಅನ್ನೋ ಮಾಹಿತಿ ನನಗೆ ಅವ್ರ ಕಾರ್ಯಕರ್ತರ ಮೂಲಕ ನನಗೆ ಮಾಹಿತಿ ಮಾಡಲಿ ಬಿಡಿ ಸಂತೋಷ. ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಈ ನೀವು ನೋಡಿರಲ್ಲ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಹೆಂಗಿದ್ದು ಅಂತೇಳಿ, ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಲಿಲ್ವೇ ರಾಜ್ಯದಲ್ಲಿ? ಹಾಗೆ ಯಾರು ಶತ್ರು ಯಾರು ಮಿತ್ರಗಳಲ್ಲ. ಇವತ್ತು ಶತ್ರು ನನ್ನ ಮಿತ್ರ ಆಗ್ತಾನೆ, ನನ್ನ ಮಿತ್ರ ಶತ್ರು ಆಗ್ತಾನೆ ರಾಜಕಾರಣದಲ್ಲಿ. ಸೋಲಿನ ಪಾತ್ರದಲ್ಲಿ ಅವರು ಕೂಡ ಇದೆಯಲ್ಲ ಒಂದು ಸ್ವಲ್ಪ ಪಾಲು, ಅದನ್ನ ಅದ್ರ ಬಗ್ಗೆ ನಾನು ತಲೆನೇ ಕೆಲಸಗಳಲ್ಲ. ಯಾಕಂದರೆ ಸಹಜ, ಈಗ ಅವ್ರೊಂದು ಪಾರ್ಟಿಲಿ ಇದ್ದಾಗ ನನ್ನ ವಿರುದ್ಧ ನನ್ನ ಪರ ಮಾಡೋಕ್ಕಾಯ್ತದ? ಈಗ ಅವರು ಬಿ ಜೆ ಪಿಲಿದ್ದರು, ಇದ್ದಾಗ ನನ್ನ ಪರ ಚುನಾವಣೆ ಮಾಡೋದಾಗತ್ತೆ? ಅದು ಸಹಜ. ಎಸ್, ಈ ರೀತಿ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ತುಮಕೂರಿನ ವಿಚಾರ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾಂತೇಶ್ಗೆ ಸಂಪರ್ಕ ಇದ್ದಾರೆ. ಮಾಂತೇಶ್,
ತುಮಕೂರಿನಲ್ಲಿ ಏನಾಗ್ತಾ ಇದೆ ಈಗ? ಪ್ರಮುಖವಾಗಿ ಮುದ್ದಹನುಮೇಗೌಡರು ಪಕ್ಷ ಸೇರ್ಪಡೆ ಆಗಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜನ ಪ್ರಯತ್ನ ಪಡ್ತಾ ಇದ್ರು, ರಾಜಣ್ಣ ಸೇರಿದಂತೆ ಹಲವರು. ಆದರೆ ಈಗ ನೋಡಿದ್ರೆ ಪಕ್ಷ ಸೇರ್ಪಡೆಯನ್ನು ತಡಿಬೇಕು ಅನ್ನುವಂಥ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾರಂತೆ ಕಂಡು ಬರ್ತಾ ಇದೆ. ಈಗ ಮುದ್ದಹನುಮೇಗೌಡರ ವಿರೋಧಿಗಳೆಲ್ಲ ಸೇರಿ ಮಾಡಿದಂತಹ ಸಭೆಯಲ್ಲಿ ಹಾಗಾದರೆ ನಡೆದದ್ದು ಏನು, ಏನು ಪ್ಲಾನಿಂಗ್ ಆಗಿದೆ, ಏನು ತೀರ್ಮಾನ ಆಗ್ತಾ ಇದೆ? ಪ್ರತಿಮಾ, ಏನು ಲೋಕಸಭೆ ಚುನಾವಣೆ ದಿನೇ ದಿನ ಹತ್ರ ಆಗದಂತೆ ಏನು ಮೂರು ಪಕ್ಷದಲ್ಲೂ ಕೂಡ, ಆದ್ರೆ ಬಿಜೆಪಿಲಿ ಒಂದ್ ಕಡೆ ಮತ್ತೆ ಕಾಂಗ್ರೆಸ್ ಅಲ್ಲಿ ಎಲ್ಲ ಕಡೆ ಕೂಡ ಆಕಾಂಕ್ಷಿಗಳ ಒಂದು ಪಟ್ಟಿ ಕೂಡ ದಿನೇ ದಿನೇ ಹೊಸಬರು ಸೇರ್ಪಡೆ ಆಗುವಂಥದ್ದು ಮತ್ತೆ ಅದು ಹೆಚ್ಚಾಗ್ತಿರುವಂತದನ್ನ ನಾವು ಕಾಣಬಹುದು. ಜೊತೆಗೆ ಯಾರು ಆಕಾಂಕ್ಷಿತರಿದ್ದಾರೆ ಅವರು ಟಿಕೆಟ್ ಗಾಗಿ ಲಾಬಿ ಮಾಡ್ತಿರೋದು ಕೂಡ ದಿನೇ ದಿನೇ ಹೊಸ ಹೊಸ ಸ್ವರೂಪಗಳಲ್ಲಿ ನಡೀತಾ ಎಲ್ಲವೂ ಕೂಡ ಕಂಡು ಬರ್ತಿದೆ. ಅದೇ ರೀತಿ ಏನು ಗೌರಿಶಂಕರ್ ಟಿಕೆಟ್ ಆಕಾಂಕ್ಷಿ ಆದಂತಹ ಮುರಳೀಧರ್ ಹಾಲಪ್ಪ ಮನೆಗೆ ಭೇಟಿ ಕೊಟ್ಟಿರೋದು ಕೂಡ ಸಾಕಷ್ಟು ಕುತೂಹಲ ಮೂಡ್ತಿರುವಂತದ್ದು. ಯಾಕೆಂತಂದ್ರೆ ಮುದ್ದಹನುಮೇಗೌಡರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ವಿಚಾರಗಳು ಕೂಡ ಚರ್ಚೆ ಕೂಡ ಈ ತುಮಕೂರು ಜಿಲ್ಲಾ ಏನು ಲೋಕಸಭಾ ವ್ಯಾಪ್ತಿಯಲ್ಲಿ ಚರ್ಚೆಗಳಾಗ್ತಾ ಇರೋದು ಒಂದ್ ಕಡೆ ಬೆನ್ನಲ್ಲೇ ಮುರಳೀಧರ್ ಹಾಲಪ್ಪನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕೊಡಬೇಕು ಅನ್ನೋ ಒಂದು ರೀತಿಯಲ್ಲಿ ಮತ್ತೆ ಅವರಿಗೆ ಬೆಂಬಲ ಕೊಡುವಂತಹ ರೀತಿಯಲ್ಲಿ ಗೌರಿಶಂಕರ್ ಅವರು ಮನೆಗೆ ಹೋಗಿರುವಂತದ್ದು ಭೇಟಿ ಕೊಟ್ಟಿರುವಂತದ್ದು ಅದರಲ್ಲೂ ಮಾತುಕತೆ ಆಡಿರುವಂತದ್ದು. ಮುರಳೀಧರ್ ಹಾಲಪ್ಪ ಏನು ತುಮಕೂರಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ಪಕ್ಷ ಸಂಘಟನೆ ಕಾರ್ಯವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಸ್ಥಳೀಯವಾಗಿ ಹೋಬಳಿ ಮಟ್ಟದಲ್ಲೂ ಕೂಡ ಸಭೆಗಳನ್ನ ಮಾಡೋದ್ರ ಮುಖಾಂತರವಾಗಿ ಜನರ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂತಹ ಇವರಿಗೆ ಅವಕಾಶ ಕೊಡಬೇಕು ಅನ್ನೋದು ಗೌರಿಶಂಕರ್ ವಾದ. ಈ ಅಂದ್ರೆ ಒಂದ್ ಕಡೆ ಹೊಸಬ್ರನ್ನ ಬೇರೆಯವ್ರನ್ನ ಕರ್ಕೊಂಡ್ಬಂದು ಕೊಡೋದಕ್ಕಿಂತ ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನೋ ಒಂದು ದಾಟಿಯಲ್ಲಿ ಒಂದು ಸಭೆಯನ್ನ ಮಾಡಿರೋದು ಒಂದ್ ಕಡೆ ಆದ್ರೆ, ಮತ್ತೆ ಒಕ್ಕಲಿಗ ಸಮುದಾಯದ ಅಂದ್ರೆ ಮುದ್ದಹನುಮೇಗೌಡರು ಕೂಡ ಒಕ್ಕಲಿಗ ಸಮುದಾಯನೇ, ಮತ್ತೆ ಮುರಳೀಧರ್ ಹಾಲಪ್ಪ ಕೂಡ ಒಕ್ಕಲಿಗ ಸಮುದಾಯ ಇರುವಂತದ್ದು, ಮತ್ತೆ ಯುವಕರಿದ್ದಾರೆ ಯುವಕರಿಗೆ ಅವಕಾಶ ಕೊಡಿ ಅನ್ನೋ ಒಂದು ದಾಟಿಯಲ್ಲಿ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ತಲುಪಿಸುವಂತಹ ಪ್ರಯತ್ನಗಳಾಗಿ ಈ ಒಂದು ಸಭೆ ಆಗಿರುವಂತದ್ದು. ಅದಕ್ಕೆ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷ ಸೇರಿದಂತೆ ಅಲ್ಲರೂ ಭಾಗಿಯಾಗಿದ್ದು ಕಂಡು ಬಂತು. ಪ್ರತಿಮಾ, ಥ್ಯಾಂಕ್ ಯು ಮಹಂತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.